ನಾನು ಇವು ತಿಳ್ಕೊಂಡಿದ್ದಾನೆ ತಾನು ಚಾಪೆ ಅಡಿಯಲ್ಲಿ ಹೋಗ್ತೇನೆ ಅಂತ. ನಾನು ರಂಗೋಲಿ ಅಡಿಗೆ ಹೋಗ್ತಾ ಇದ್ದೇನೆ, ನೀವು ಇವ್ರ ನೋಡ್ಕೊಳ್ತೇನೆ. ಊರ ಪ್ರಮುಖನ ಕುಳಲಿ ವಿನುತೆ ಮನದ ಬೇಸರ ಕಳೆಯೇ, ಮನದ ಬೇಸರ ಕಳೆಯೇ ಬಂದಳಲ್ಲಿ ಬಂದಳಲ್ಲಿ
ಸ್ವಾಮಿ. ನಮಸ್ಕಾರ. ನಿಮ್ಮ ಪರಿಚಯ ಆಯ್ತು ನಿಮ್ಗೆ? ಇಲ್ಲ ಅಲ್ಲ, ಪರಿಚಯ ಆಗ್ಲಿಲ್ವ ಸ್ವಾಮಿ. ಈ ಊರಿನ ಮೀಸೆ ರಾಮಯ್ಯ ಪಟೇಲರ ಮಗಳು ವಿನುತಿ ಎನ್ನುವುದಾಗಿ ನನ್ನ ಹೆಸರು. ಓಹೋ, ಹೌದು ಸ್ವಾಮಿ. ನಿಮ್ಮ ಅಪ್ಪನ ಹೆಸರೆಲ್ಲ ಕೇಳಿದ್ದೇನೆ. ಹೌದೇ, ಜನತಾ ಸೇವೆ, ಜನಾರ್ದನ ಸೇವೆ ಎಂದು ತಿಳಿದ ನಾನು ಈ ಸಮಾಜದ ಸೇವೆಯನ್ನು ಮಾಡುತ್ತಿದ್ದೆ. ಪ್ರಾಪಂಚಿಕವಾಗಿ ಈ ಸ್ತ್ರೀಯ ಬಗ್ಗೆ ಯೋಚನೆಯನ್ನು ಮಾಡಿದರೆ ಬಹಳ ಬೇಸರ ಆಗುತ್ತದೆ. ತನ್ನನ್ನ ಹೆತ್ತು ಹೊತ್ತು ಸಾಕುವಳಿ ಹೆಣ್ಣು, ತನ್ನ ಸುಖಭೋಗಕ್ಕೆ ಬೇಕಾದವಳು ಹೆಣ್ಣು, ತನ್ನನ್ನು ಕೊನೆ ಕಾಲದಲ್ಲಿ ಸಾಕಬೇಕಾದವಳು ಹೆಣ್ಣು, ಆದರೂ ಹೆಣ್ಣೆಂದರೆ ಕಾಲಡಿಯ ಮಣ್ಣು, ಇದನ್ನು ನೋಡಿ ಸಹಿಸಿಕೊಳ್ಳಬೇಕೇ? ಇದು ಅಲ್ಲವೆಂದು ತೋರಿಸಿಕೊಡುವುದಕ್ಕಾಗಿ ನನ್ನ ಗೆಳತಿಯರೆಲ್ಲರಿಗೂ ಬೋಧನೆ ಮಾಡಿದ್ದೇನೆ. ನಿಮ್ಮ ಮೇಲೆ ಆಗುವಂತಹ ದೌರ್ಜನ್ಯ, ಅತ್ಯಾಚಾರ, ಇದನ್ನೆಲ್ಲ ತಡೆಗಟ್ಟುವುದಕ್ಕೋಸ್ಕರವಾಗಿ ಸ್ತ್ರೀ ಶಕ್ತಿ, ಮಹಿಳಾ ಸಮಾಜ ಎನ್ನುವ ಸಂಘಟನೆಯನ್ನು ಮಾಡಿಕೊಂಡು ನಮ್ಮ ರಕ್ಷಣೆಯನ್ನ ನಾವೇ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ನಮ್ಮ ಸಮಾಜದಲ್ಲಿ ನಮಗೆ ರಕ್ಷಣೆ ಸಿಗುವುದಿಲ್ಲ ಎನ್ನುವುದಾಗಿ. ಆದ್ರೆ ಎಷ್ಟಂದ್ರೂ ನಮ್ಮ ಸ್ತ್ರೀಯರಿಗೆ ವಿದ್ಯೆಯುಂಟೆ? ಅಕ್ಷರವೇ ಇಲ್ಲ. ಗಟ್ಟಿಯಾಗಿ ಹೇಳಬೇಕು ಸ್ವಾಮಿ, ನಮ್ಮ ಊರಿನಲ್ಲಿ ಶಾಲೆ ಅಂತ ಆದದ್ದು ನಾನು ಹುಟ್ಟಿ 6 ವರ್ಷ ನಂತರ. ಯಾಕೆಂದ್ರೆ ನಮ್ಮ ತಂದೆಯವರು ಹಣದಲ್ಲಿ ಬಹಳ ಜಿಗುಣರು. ಅಷ್ಟೇ ಅಲ್ಲ, ಊರಿನಲ್ಲಿ ಶಾಲೆಯನ್ನು ಒಂದನ್ನ ಕಟ್ಟಿಸಿಕೊಟ್ಟಿದ್ದರಂತಾದ್ರೆ ಇಲ್ಲಿಯ ಗ್ರಾಮೀಣ ಜನರು ಬುದ್ಧಿವಂತರಾಗುತ್ತಾರೆ. ಅಷ್ಟೇ ಅಲ್ಲ, ಹಣ ಸಂಪಾದನೆಯನ್ನು ಮಾಡುತ್ತಾರೆ, ಪಟೇಲರ ಮೇಲೆ ರುಚಿ ಹೇಳುತ್ತಾರೆ. ಇನ್ನು ಉದ್ದೇಶದಿಂದ ಶಾಲೆಯನ್ನು ಕಟ್ಟದೆ ಹಾಗೆ ಇದ್ರು. ಈ ಊರಿನಲ್ಲಿ ಶಾಲೆ ಆಗಬೇಕು ಅಂತ ಹೇಳಿ ಆದ್ರೆ ಈ ವಿನುತೆ ಹುಟ್ಟಬೇಕಾಯ್ತು. ಹುಟ್ಟಿದ ಒಬ್ಬಳೆ ಮಗಳು ಅವಿದ್ಯಾವಂತಳಾಗುತ್ತಾಳೆ, ಅವಳ ಬಾಳು ಹಾಳಾಗುತ್ತದೆ ಎಂಬ ಉದ್ದೇಶದಿಂದ ಈ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾ ಶಾಲೆಯನ್ನು ಕಟ್ಟಿಸಿದ್ರು. ಆದ್ರೆ ಇತ್ತೀಚೆಗೆ ನಮ್ಮ ಸ್ತ್ರೀಯರೇನು ಬುದ್ಧಿವಂತರಾಗಿದ್ದಾರೆ, ಅವರ ರಕ್ಷಣೆಯನ್ನು ಅವರೇ ಮಾಡಿಕೊಳ್ಳುತ್ತಾರೆ. ಅದಕ್ಕೆಲ್ಲವೇ ಹೇಳಿತು ಬಲ್ಲವರು, ಹೆಣ್ಣಿನ ಜನುಮಕ್ಕೆ ಅಣ್ಣ ತಮ್ಮಂದಿರಬೇಕು, ಬೆನ್ನು ತಟ್ಟುವರು ಸಭೆಯೊಳಗೆ ಅಂತ. ಸ್ವಾಮಿ, ನಿಜವಾಗಿ ನನಗೆ ಯೋಚನೆ ಆಗ್ತಾ ಇರುವುದು, ನಮ್ಮ ತಂದೆಯವರಿಗೆ ನಾನೊಬ್ಬಳೇ ಮಗಳು, ನನಗೊಬ್ಬ ಅಣ್ಣ ಇರುತ್ತಿದ್ರೆ ಹೇಗಾಗುತ್ತೆ ಅನ್ನೋದಾಗಿ ನಾನು ಭಾವಿಸ್ತಾ ಇದ್ದೇನೆ. ಸ್ವಾಮಿ, ಏನು ಮಾಡೋಣ? ಏನು, ಹುಟ್ಟಿದ ಅಂದಿನಿಂದ ಇಂದಿನವರೆಗೆ ಸಂತೋಷದಿಂದ ಕಾಲವನ್ನ ಕಳೆಯುತ್ತಿದ್ದವಳು ನಾನು. ಉಡುವುದಕ್ಕೆ ದುಡಿದಕ್ಕೆ ಯಾವುದೇ ಕೊರತೆ ಇಲ್ಲ. ಮತ್ತೇನು ಕೊರತೆ? ಆದ್ರೆ ಏನು ಮಾಡೋಣ ಹೇಳಿ. ವರ್ಷದ ಕಡೆಗೆ ಲಕ್ಷ ಹರಿಸಿದ್ರೆ 16 ಜಾರಿ 17 ಕಳೆದು 18 ವಯಸ್ಸಿನಲ್ಲಿ ನಾನು ನಡೆದಾಡುತ್ತಾ ಇದ್ದೇನೆ. ನಾನು ಎಣಿಸುವುದು ಮತ್ತೇನಲ್ಲ, ನನ್ನ ಅಕ್ಕಪಕ್ಕದ ವಿನುತೆ, ಹೇಮಯ್ಯ ಇವಳಿಗೆಲ್ಲ ಮದುವೆಯಾಗಿ ಹೋಗಿದೆ. ಆದ್ರೆ ನನ್ನ ಬಗ್ಗೆ ಇನ್ನೂ ನನ್ನ ತಂದೆಯವರಿಗೆ ಯೋಚನೆ ಬರಲಿಲ್ಲವಲ್ಲ ಅನ್ನುವುದಾಗಿ ನನಗೆ ಚಿಂತೆ. ನಾನು ಚಿಂತೆ ಮಾಡುತ್ತಾ ಕಾಲ ಕಳೆದ್ರೆ ಕಂಕಣ ಭಾಗ್ಯ ಒದಗಿ ಬರುತ್ತದೆ, ಅದು ಯೋಗಾನು ಯೋಗ ಅಲ್ಲವೇ? ಅದಕ್ಕಾಗಿ ಚಿಂತೆ ಮಾಡುವುದಲ್ಲ, ನಮ್ಮೂರಿನ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಖಾಲಿ ಕಾಲದಲ್ಲಿ ಜಾತ್ರಾ ಮಹೋತ್ಸವ, ಅದಕ್ಕಾಗಿ ನನ್ನ ಗೆಳತಿಯರನ್ನೆಲ್ಲ ಬರ ಹೇಳಿದ್ದೇನೆ. ಇನ್ನು ನಾನು ತರ ಮಾಡುವುದು ಸರಿಯಲ್ಲ, ನೇರವಾಗಿ ಎಲ್ಲಿ ನಡೆಯುತ್ತೇನೆ. ವಾಯುವನ್ನು ಹಿಂದೆ ಬಿಡು, ವಾಯುವೇಗ ಅದನ್ನು ಹಿಂದುಳಿದು ನಾವು ಮುಂದೆ ಬಂದಿದ್ದೇವೆ. ವಾಯುವಿಗಿಂತಲೂ ನಾವು ಗಾಳಿ ಎಷ್ಟು ವೇಗವಾಗಿ ಹೋಗ್ತದೋ ಅದಕ್ಕಿಂತಲೂ ಹೆಚ್ಚಿನ ವೇಗದಲ್ಲಿ ನಾವು ಬಂದಿದ್ದೇವೆ. ಬಂದು 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 ಎಲ್ಲಿ ನಿಂತಿದ್ದೇವೆ? ಉಂಟಲ್ಲ ಎದುರದಲ್ಲಿ ದೇವಸ್ಥಾನ. ಹೌದು, ದೇವಸ್ಥಾನಕ್ಕೆ ಯಾಕೆ ಬಂದಿದ್ದೇವೆ? ಯಾಕೆ?